ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ರೈತರ ಖಾತೆಗೆ 4000 ರೂಪಾಯಿ ಹಣ ಬರುತ್ತೆ ಅಂತ ಒಂದು ಅದ್ಭುತವಾದಂಥ ಟ್ರಿಕ್ಕನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಾನು ಹೇಳುವಂಥ ಒಂದು ಸಣ್ಣ ಕೆಲಸವನ್ನು ನೀವು ಮಾಡಿದರೆ ನಿಮ್ಮ ಖಾತೆಗೆ 4000 ರೂಪಾಯಿ ಹಣ ಬರುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ರೈತರು 4000 ರೂಪಾಯಿ ಹಣವನ್ನು ಪಡಿಬೇಕಾದ್ರೆ ಯಾವ ರೀತಿ ನಾನು ಹೇಳುವಂಥ ಸಣ್ಣ ಕೆಲಸವನ್ನು ನೀವು ಮಾಡಬೇಕು, ಆ ಒಂದು ಕೆಲಸವನ್ನು ಮಾಡಿದರೆ 4000 ರೂಪಾಯಿ ಹಣ ಯಾವ ರೀತಿ ಸಿಗುತ್ತೆ, ಯಾವ ರೈತರಿಗೆ ಈ ಒಂದು 4000 ರೂಪಾಯಿ ಹಣ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ರೈತರಿಗೆ 4000 ರೂಪಾಯಿ ಹಣ ಪಡೆಯುವಂಥ ಟ್ರಿಕ್ಕನ್ನು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟನ್ನು ನೀವು ಓಪನ್ ಮಾಡಿಕೊಳ್ಬೇಕು. ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ಸೀದಾ ನೀವು ಕೆಳಗಡೆ ಬರಬೇಕು. ಒಂದು ಆಪ್ಷನ್ ನಮಗೆ ಕಂಡುಬರುತ್ತೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಇನ್ಸ್ಟಾಲ್ಮೆಂಟ್ಗಳು ಯಾವಾಗ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಆಪ್ಷನ್ನನ್ನು ನಾವು ನೋಡ್ಬೋದು. ಪೇಮೆಂಟ್ ಸಕ್ಸಸ್ ಅಂತ ಕಂಡುಬರುತ್ತೆ, ಡ್ಯಾಶ್ಬೋರ್ಡ್ ಅಂತ ಕಂಡುಬರುತ್ತೆ, ಅದ್ರ ಕಡೆಗಡೆ ಫೈನಾನ್ಷಿಯಲ್ ಇಯರ್ ಅಂತ ಕಂಡುಬರುತ್ತೆ. ಅಂದರೆ ಇಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 3 ಕಂತುಗಳ ಹಣವನ್ನು ಯಾವಾಗ ಕೇಂದ್ರ ಸರ್ಕಾರ ಯಾವ ತಿಂಗಳಲ್ಲಿ ರೈತರ ಖಾತೆಗೆ ಜಮಾ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಅಂದರೆ ಒಂದು ಕಂತಿಗೆ 2000 ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ, ಆ ವಿಚಾರ ನಿಮಗೆ ಗೊತ್ತಿರುವಂಥದ್ದು. ಅಂದರೆ ವರ್ಷದಲ್ಲಿ ಮೊದಲನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡುತ್ತಪ್ಪ ಅಂದರೆ ಇಲ್ಲಿ ನೋಡ್ತಿರ್ಬೋದು, ಏಪ್ರಿಲ್ನಿಂದ ಜುಲೈ ತಿಂಗಳ ಒಳಗಡೆಗಾಗಿ ನಿಮಗೆ ಮೊದಲನೇ ಕಂತಿನ ಹಣ ಬಿಡುಗಡೆ ಮಾಡುತ್ತೆ. ಇನ್ನು ಎರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡುತ್ತಪ್ಪ ಅಂದರೆ ಇಲ್ಲಿ ನೋಡ್ತಿರ್ಬೋದು, ಆಗಸ್ಟ್ಲಿಂದ ನವಂಬರ್ ತಿಂಗಳ ಒಳಗಡೆಗಾಗಿ ಎರಡನೇ ಕಂತಿನ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ. ಇನ್ನು ಮೂರನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡುತ್ತಪ್ಪ ಅಂದರೆ ಇಲ್ಲಿ ನೋಡ್ತಿರ್ಬೋದು, ಡಿಸೆಂಬರ್ನಿಂದ ಮಾರ್ಚ್ ಒಳಗಡೆಗಾಗಿ ಮೂರನೇ ಕಂತಿನ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ. ಅಂದರೆ ಈಗ ನಿಮಗೆ ಜನವರಿ 1ನೇ ತಾರೀಕಿಗೆ 10ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿರುವಂಥ ವಿಚಾರ ಗೊತ್ತಿರುವಂಥದ್ದು. ಅಂದರೆ ಡಿಸೆಂಬರ್ನಿಂದ ಮಾರ್ಚ್ ಒಳಗಡೆಗೆ ಬರುವಂಥ ಹಣವನ್ನು ಈಗ ಕೇಂದ್ರ ಸರ್ಕಾರ ಆಲ್ರೆಡಿ ಬಿಡುಗಡೆ ಮಾಡಿದೆ. ಹಾಗಾದರೆ ನಿಮಗೆ 4000 ರೂಪಾಯಿ ಹಣ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಅಂದರೆ ನಿಮಗೆ ಡಿಸೆಂಬರ್ನಿಂದ ಮಾರ್ಚ್ ಒಳಗಡೆಗಾಗಿ, ಅಂದರೆ 2022 ಮಾರ್ಚ್ ಒಳಗಡೆಗಾಗಿ ನೀವು ಇನ್ನೂ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತಂದರೆ, ಅಂಥ ರೈತರು ಕೂಡಲೇ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ, ಅಂದರೆ ಮಾರ್ಚ್ ಒಳಗಡೆಗಾಗಿ ಯಾರ್ಯಾರು ಇನ್ನೂ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿರೋದಲ್ಲ, ಅಂಥ ಒಂದು ರೈತರು ಅರ್ಜಿಯನ್ನು ಸಲ್ಲಿಸಿ ಅಪ್ರೂವಲನ್ನು ಪಡೆದ್ರೆ ನಿಮಗೆ ಡಬಲ್ ಕಂತುಗಳ ಹಣ, 4000 ರೂಪಾಯಿ ಕಂತುಗಳ 4000 ರೂಪಾಯಿ ಹಣ ಏನಿರುತ್ತೆ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಹೌದು ಫ್ರೆಂಡ್ಸ್, ಇದು ಯಾವ ರೈತರಿಗೆ ಅಂತಂದರೆ, ಇಲ್ಲಿವರೆಗೆ ಯಾರ್ಯಾರು ಇನ್ನೂ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಅರ್ಜಿಯನ್ನು ಸಲ್ಲಿಸಿರೋದಿಲ್ಲ, ರಿಜಿಸ್ಟ್ರೇಷನ್ ಮಾಡಿಕೊಂಡಿರೋದಿಲ್ಲ, ಅಂಥ ರೈತರಿಗೆ 4000 ರೂಪಾಯಿ ಬೆನಿಫಿಟನ್ನು ಪಡೆಯುವಂಥ ಅದ್ಭುತವಾದಂಥ ಟ್ರಿಕ್ಕು. ಹೌದು ಫ್ರೆಂಡ್ಸ್, ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈಗ. ಅಂದರೆ ಡಿಸೆಂಬರ್ನಿಂದ ಮಾರ್ಚ್ ಒಳಗಡೆಗಾಗಿ ಏನು ಹಣ ಬರಬೇಕು ರೈತರಿಗೆ, ಆ ಒಂದು ಕಂತಿನ ಹಣ ಬರುತ್ತೆ. ಮತ್ತು ನೆಕ್ಸ್ಟ್ ಏಪ್ರಿಲಿಂದ ಜುಲೈ ತಿಂಗಳ ಒಳಗಡೆಗಾಗಿ 11ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತೆ, ಆ ಒಂದು ಕಂತಿನ ಹಣ ಟೋಟಲಾಗಿ 2 ಕಂತುಗಳ ಹಣ 4000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಆದರೆ ಹೊಸ ರೈತರಿಗೆ, ಇದು ಯಾರು ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದಿಲ್ಲ ಅಥವಾ ಅರ್ಜಿ ಸಲ್ಲಿಸಿರೋದಿಲ್ಲ, ಅಂಥ ರೈತರಿಗೆ 4000 ರೂಪಾಯಿ ಹಣ ಬರುತ್ತೆ. ಅಂದರೆ ಮಾರ್ಚ್ ಒಳಗಡೆಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಅಪ್ರೂವಲ್ ಪಡಿಬೇಕು. ಅಪ್ರೂವಲ್ ಆಯಿತು ಮಾರ್ಚ್ ಒಳಗಡೆ ನೀವು ಹಾಕಿದಂಥ ಅರ್ಜಿ ಅಂತಂದರೆ, ಈ ಒಂದು ಮಾರ್ಚ್ ತಿಂಗಳ ಒಳಗಡೆಗಾಗಿ ಬರಬೇಕಾದಂಥ ಒಂದು ಕಂತಿನ ಹಣ ಮತ್ತು ಏಪ್ರಿಲಿಂದ ಬರಬೇಕಾದಂಥ ಒಂದು ಕಂತಿನ ಹಣ 4000 ರೂಪಾಯಿ ಹಣ ಬರುತ್ತೆ. ಅಂದರೆ 10ನೇ ಕಂತಿನ ಹಣ ಕೂಡ ಬರುತ್ತೆ, ಪ್ಲಸ್ 11ನೇ ಕಂತಿನ ಹಣ ಕೂಡ ಬರುತ್ತೆ ನಿಮಗೆ. ಈ ರೀತಿಯಾಗಿ ಹೊಸದಾಗಿ ಅರ್ಜಿ ಸಲ್ಲಿಸುವಂಥ ರೈತರು ಮಾರ್ಚ್ ಒಳಗಡೆಗಾಗಿ ಅರ್ಜಿಯನ್ನು ಸಲ್ಲಿಸಿ ಅಪ್ರೂವಲ್ ಪಡೆದ್ರೆ ನಿಮ್ಮ ಖಾತೆಗೆ 4000 ರೂಪಾಯಿ ಹಣ ಏನಿರುತ್ತೆ ನೇರವಾಗಿ ಬಂದು ಜಮಾ ಆಗುತ್ತೆ. ಫ್ರೆಂಡ್ಸ್, ನಾನು ಹೇಳಿರುವಂಥ ಟ್ರಿಕ್ ಇಷ್ಟ ಆಗಿರ್ತದೆ ಅಂತ ತಿಳ್ಕೊಂಡಿರ್ತೀನಿ. ಇನ್ನೂ ನೀವು ಅರ್ಜಿಯನ್ನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿಲ್ಲ ಅಂತಂದರೆ, ಆನ್ಲೈನ್ನಲ್ಲಿ ನೀವೇ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಕೂಡ ಕಳೆದ ಲಾಸ್ಟ್ ವೀಡಿಯೋದಲ್ಲಿ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಯಾವ ರೀತಿ ನೀವು ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನೀವೇ ಮನೆಯಲ್ಲಿ ಕೂತ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.